ಕರ್ನಾಟಕ ಬಂದ್ ಇದೆ. ಆದರೆ ಈ ಬಂದ್ ಅನ್ನು ವಿರೋಧಿಸಿ ಪ್ರತಿಭಟನೆ ನಡೆಯುತ್ತಾ ಇದೆ. ಬಂದ್ ವಿರೋಧಿಸಿ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಯುತ್ತಾ ಇರುವಂತದ್ದು. ಬಂದ್ಗೆ ಕರ್ನಾಟಕ ಸಂಘಟನೆಗಳ ಒಕ್ಕೂಟ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಸರೋಜಿನಿ ಮಹಿಷಿ ವರದಿ ಜಾರಿಯಾಗಬೇಕು ಅನ್ನುವಂತಹ ಆಗ್ರಹಕ್ಕೆ ನಮ್ಮ ಬೆಂಬಲ ಇದೆ, ಆದರೆ ಬಂದ್ಗೆ ಬೆಂಬಲ ಇಲ್ಲ ಅಂತಿದ್ದಾರೆ ಈ ಒಕ್ಕೂಟದವರು. ಬಂದ್ಗೆ ಕರ್ನಾಟಕ ಸಂಘಟನೆಗಳ ಒಕ್ಕೂಟ ವಿರೋಧವನ್ನ ವ್ಯಕ್ತಪಡಿಸಿ ಈಗ ಪ್ರತಿಭಟನೆಗೆ ಮುಂದಾಗಿವೆ. ಬಂದ್ ವಿರೋಧಿಸಿ ಟೌನ್ ಹಾಲ್ ಮುಂಭಾಗದಲ್ಲಿ ಪ್ರತಿಭಟಿಸ್ತಾ ಇದ್ದಾರೆ. ಈಗ ಕರ್ನಾಟಕ ಬಂಧನ ಅವರು ಏಕಾಏಕಿ ಯಾರನ್ನೂ ಕರೆದೇ ಚರ್ಚೆ ಮಾಡ್ದೇನೆ, ಹಿರಿಯ ನಾಯಕರು, ಪ್ರಗತಿಪರರು, ಸಾಹಿತಿಗಳು, ಸ್ವತಂತ್ರ ಹೋರಾಟಗಾರರು ಅಂತಲೇ ತುಂಬ ಜನ ಇದ್ದಾರೆ. ಇವರು ಒಂದು ಒಕ್ಕೂಟದಲ್ಲಿ ಒಂದು 4-5 ಸಂಸ್ಥೆ ಇದೆ ಅಂದ ಮಾತ್ರಕ್ಕೆ ಕರ್ನಾಟಕನ ನಾವೇ ಗುತ್ತಿಗೆ ತಗೊಬಿಟ್ಟಿದ್ದೀವಿ ಅನ್ನೋ ರೂಪದಲ್ಲಿ ಇವರೇ ಏಕ ನಿರ್ಧಾರಗಳು, ಏಕ ಘೋಷಣೆ ಮಾಡಿಕೊಂಡು, ಏಕ ಚಕ್ರಾಧಿಪತ್ಯ ಥರ ಇವರು 4 ಜನ ಸ್ಟೇಜ್ ಮೇಲೆ ಕೂತ್ಕೊಂಡು ನಮ್ಮದೇ ಎಲ್ಲ ನಾವೇ ಎಲ್ಲ ಅಂದ್ಕೊಂಡು ಇವರು ಚಳವಳಿ ಮಾಡ್ಕೊಂಡು ಬಂದರು. ಆಯಿತು, ಇವರಿಗೆ ಸಾವಿರಾರು ಸಂಘಟನೆಗಳು ತಾನಾಗೆ ವಾಲಂಟ್ರಿಗೆ ಹೋಗಿ ಅವರ ವೇದಿಕೆಯಲ್ಲಿ ಕುಳಿತು ಒಂದೊಂದು ದಿನ ಸಾಂಕೇತಿಕ ಪ್ರತಿಭಟನೆ ಮಾಡಿ ಬಂದರು. ಅಟ್ಲೀಸ್ಟ್ ಅವ್ರನ್ನಾರು ಕರೆದು ಚರ್ಚೆ ಮಾಡಿ ಬಂದ್ ಮಾಡಬೇಕಾ ಬೇಡವಾ ಅಂತ ಅವರು ಕೇಳಬೇಕಿತ್ತು. ಅವ್ರನ್ನೂ ಕೇಳಲಿಲ್ಲ. ಅವರಿಂದ ಈಗ 100ರು ಜನ ಸಂಘಟನೆ ಹೊರಡೆ ಬಂದಾಗಿದೆ. ಆಯಿತಾ, ಜೊತೆಗೆ ಇವು ನಾವು ಬಂದು ಯಾಕೆ ಬೇಡ ಅಂತ ಇದ್ದೀವಿ ಅಂದರೆ, ಅಕಸ್ಮಾತ್ ಯಾವ್ದಾದ್ರು ರೋಗಿಗಳು ಹಾಸ್ಪಿಟ್ಲ್ ತರಬೇಕಾದ್ರೆ ಆ ಬಂದ್ನಿಂದ ಸಾವು ನೋವುಗಳು ಉಂಟಾಗುತ್ತೆ. ಮತ್ತು ಒಬ್ಬ ರೈತ 4-5 ತಿಂಗಳು ತರಕಾರಿ ಮತ್ತು ಹೂವಿನ ಬೆಳೆ ಬೆಳೆದಿರ್ತಾನೆ. ಅವನು ಇವತ್ತು ಕಟಾವು ಮಾಡಿರ್ತಾನೆ, ನಾಳೆ ಮಾರ್ಕೆಟ್ ತಂದು ಹಾಕಲೇಬೇಕು. ಅವನು ಹಾಕಲಿಲ್ಲ ಅಂದಾಗ ಸಾವಿರಾರು ರೂಪಾಯಿ ಅವನಿಗೆ ಅಷ್ಟೂ ದಿನ ಶ್ರಮ ಏನಿರ್ತದೆ ಅದು ಹೋಗುತ್ತೆ, ಅದು ನಷ್ಟ ಆಗುತ್ತೆ. ಅದು ಬಂದು ಕರೆದಿರೋರಾಗಲಿ ಸರ್ಕಾರಲ್ಲೇ ಆ ನಷ್ಟವನ್ನು ಯಾರೂ ತುಂಬಿಕೊಡೋಕ್ಕೆ ಇಷ್ಟಪಡಲ್ಲ. ಜೊತೆಗೆ ಲಕ್ಷಾಂತರ ಹೆಣ್ಮಕ್ಳು ಗಾರ್ಮೆಂಟ್ಸ್ಗೆ ಹೋಗ್ತಾರೆ, ಅವರ ಪರಿಸ್ಥಿತಿ ಏನಾಗಬೇಕು? ರಸ್ತೆ ಬೀದಿ ವ್ಯಾಪಾರಿಗಳು ಬರೀ ಕೇವಲ 200-300 ರೂಪಾಯಿ ಅಷ್ಟೇ ಸಂಪಾದನೆ ಮಾಡೋಕ್ಕಾಗಲ್ಲ, ಅವ್ರ ಪರಿಸ್ಥಿತಿಗಳು ಏನಾಗಬೇಕು? ಮತ್ತು ನಮ್ಮ ಈ ಒಂದು ಬಂದ್ನಿಂದ ಒಂದು ದಿನದ ಸಾವಿರಾರು ಕೋಟಿ ತೆರಿಗೆ ನಷ್ಟ ಆಗುತ್ತೆ ಸರ್ಕಾರ ಬೊಕ್ಕಸಕ್ಕೆ. ಜೊತೆಗೆ ಅದೇ ತೆರಿಗೆನ ನಮ್ಗಳ ಮೇಲೆ ಹೊರೆಯಾಗಿ ಹೇಳ್ಬಿಟ್ಟು ನಮ್ಮಿಂದ ವಸೂಲಿ ಮಾಡ್ತದೆ ಸರ್ಕಾರ. ಆಗ ಇಂಥ ಅವೈಜ್ಞಾನಿಕ ಬಂದ್ ನಮಗೆ ಬೇಡ. ಆಯಿತಾ, ನಮ್ಮ ಹೋರಾಟ ಚಳುವಳಿಗೆ ನಮ್ಮ ಬೆಂಬಲ. ಯಾವುದೇ ಕಾರಣಕ್ಕೂ ಈ ಬಂದ್ ಬೇಡ ಅಂತೇಳಿ ನಾವು ಜನತೆಗೆ ನಿಮ್ಮಗಳ ಮುಖಾಂತರ ಕರೆ ಕೊಡಲಿಕ್ಕೆ, ಇಲ್ಲಿ ಪ್ರತಿಭಟನೆ ಮುಖಾಂತರ ಯಾರು ಬಲವಂತವಾಗಿ ಕರೆ ಬಂದ್ ಮಾಡಲಿಕ್ಕೆ ಅಥವಾ ಅಂಗಡಿ ಮುಗ್ಗಟ್ಟು ಮುಚ್ಚೋಕ್ಕೆ ಬಂದರೆ ದೊಣ್ಣೆ ತಗೊಳ್ಳಿ, ಕಲ್ಲು ತಗೊಂಡು ಹೊಡೀರಿ, ಯಾರಿಗೂ ಹೆದರಬೇಕಾಗಿಲ್ಲ. ನಿಮ್ಮ ಮಕ್ಕಳನ್ನ ಶಾಲಾ ಕಾಲೇಜಿಗೆ ಕಳಿಸಿ, ನಿಮ್ಮ ಅಂಗಡಿ ಮುಗ್ಗಟ್ಟುಗಳು ತೆರೀರಿ, ನಿಮ್ಮ ಕೆಲಸ ಕಾರ್ಯಗಳು ತೆರೀರಿ. ಯಾವುದೇ ರೀತಿಯಾದ ಬಂಧನ ಭಯ ನಿಮ್ಗೆ ಬೇಡ. ನಾಳೆ ಯಾವುದೇ ಕಾರಣಕ್ಕೆ ಬಂದ್ ಆಗಲ್ಲ ಅಂತೇಳಿ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಕರ್ನಾಟಕ ಬಂಧನ ಅವರು ಏಕಾಏಕಿ ಯಾರನ್ನೂ ಕರೆದೇ ಚರ್ಚೆ ಮಾಡ್ದೇನೆ, ಹಿರಿಯ ನಾಯಕರು, ಪ್ರಗತಿಪರರು, ಸಾಹಿತಿಗಳು, ಸ್ವತಂತ್ರ ಹೋರಾಟಗಾರರು